ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿರಿ ನಿಮ್ಮ ನೆಚ್ಚಿನ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ ನಿರಂತರವಾಗಿ ನೋಡ್ತಾ ಇರಿ ನಾನು ಜಹೀರ್ ಅದ್ವಾನಿ ಇಂಡಿಪೆಂಡೆಂಟ್ ಸಂಗ್ರಾಮ್ ಟಿವಿಯಿಂದ ನಿಮಗೆ ಸ್ವಾಗತ ಇವತ್ತು ನಮ್ಮ ಅತಿಥಿ ಇದ್ದಾರೆ ಗೌ ಸಾಬ್ ದಸ್ತಗೀರ್ ಸಾಬ್ ನದಾಫ್ ಫಸ್ಟ್ ಆಫ್ ಆಲ್ ಅವ್ರಿಗೆ ಹುಟ್ಟದ ಹಬ್ಬದ ಶುಭಾಶಯಗಳು ನಮ್ಮ ಟಿವಿ ವತಿಯಿಂದ ನಾವು ಕೊಡ್ತೇವೆ ಸರ್ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ ಸರ್ ನನ್ನ ಹೆಸರು ಗೌ ಸಾಬ್ ನದಾಫ್ ಅಂತ ನಾನು ಜಾತ್ಯಾತೀತ ಜನತಾದ ಅಲ್ಪಸಂಖ್ಯಾತರ ಅಧ್ಯಕ್ಷ ಆಗಿ ಧಾರವಾಡ ಶಹರ 3-10 ವಾರ್ಡದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಸುಮಾರು ನಾನು ಈಗ 22 ವರ್ಷದಿಂದ ಜನತಾದಳದಲ್ಲಿ ಕೆಲಸ ಮಾಡ್ಕೊತ ಬಂದಿದ್ದೀನಿ ಸರ್ ಒಂದು ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಇವತ್ತಿಗೆ ನನಗೊಂದು ಅಧ್ಯಕ್ಷ ಸ್ಥಾನ ನಮ್ಮ ನಾಯಕರಾದಂಥ ಬಸವರಾಜ ರೆಡ್ಡಿ ಸಾಹೇಬರು ಕೋನರೆಡ್ಡಿ ಅವರು ಇವರೆಲ್ಲ ನನಗೆ ಜವಾಬ್ದಾರಿಯಿಂದ ಸ್ಥಾನ ಕೊಟ್ಟಿದ್ದಕ್ಕೆ ನಾನು ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡ್ಕೊತ ಈ ಪಕ್ಷದ ಸೇವೆ ಮಾಡ್ಕೊತ ಬಂದಿದ್ದೇನೆ ಸರ್ ಸರ್ ಎಷ್ಟು ವರ್ಷ ಆಯಿತು ನೀವು ಪಾಟೀಲ್ನಾಗೆ ಬಂದು ನಾನು 22 ವರ್ಷ ಆಯ್ತು ಸರ್ ನಾನು ಜನತಾದಳಕ್ಕೆ ಬಂದನೇ 1998 ಜನತಾದಳಿಗೆ ನಾನು ಸದಸ್ಯ ಆದೆ ಸದಸ್ಯ ಆಗಿ ಸಾಮಾನ್ಯ ಕಾರ್ಯಕರ್ತ ಕೆಲಸ ಮಾಡ್ತಾಯಿದ್ದೆ ಫಸ್ಟು ಈಗ ನಮಗೆ 2012 ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿ ನೇಮಕ ಮಾಡಿದ ಮೇಲೆ ನಾನೇ ಕಂಟಿನ್ಯೂ ಆಗಿ ನಾನೇ ಮುಂದುವರ್ತಾ ಇದ್ದೀನಿ ಸರ್ 2012 ಅಲ್ಪಸಂಖ್ಯಾತರ ಅಧ್ಯಕ್ಷ ಆಗಿದ್ದೇನೆ ಸರ್ ವರ್ಕನ್ನು ಮಾಡಿದ್ದೀರಿ ಸರ್ ನಾನು ಅಂಜುಮನ್ ಸಂಸ್ಥೆಯಲ್ಲಿ ಕೂಡ ಚುನಾಯಿತ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಮತ್ತು ನಾನು ನದಾಫ್ ಸಂಘದ ಸದಸ್ಯನಾಗಿ ಕೂಡ ಧಾರವಾಡ ತಾಲೂಕಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ನಾನು ರಾಜ್ಯದ ಜನಸ್ಪಂದನ ಸಮಾಜ ಅಭಿವೃದ್ಧಿ ಸಂಸ್ಥೆ ಇದೆ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ ಸರ್ ಸಾಮಾನ್ಯ ಜನರ ಬಗ್ಗೆ ನಾನು ತುಂಬ ಕಾಳಜಿ ಕಳಕಳಿಯಿಂದ ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದ್ದೇನೆ ಸರ್ ಮತ್ತು ಯಾವುದೇ ಒಂದು ದವಾಖಾನೆ ಆಗಲಿ ಜನರಿಗೆ ತೊಂದರೆ ಇದ್ದರೆ ಒಂದು ಕಾರ್ಪೊರೇಷನ್ ಆಗಲಿ ಒಂದು ತಹಸೀಲ್ದಾರ್ ಆಫೀಸ್ ಆಗಲಿ ಒಂದು KMC ಆಗಲಿ ಜನಕ್ಕೆ ಏನು ಕಷ್ಟ ಇದ್ದರೂ ಅದಕ್ಕೆ ಹೋಗಿ ನಾನು 12 ತಾಸು ರಾತ್ರಿ ಕೂಡ ನಾನು 2 ಮೊಬೈಲ್ ಕೂಡ ಚಾಲು ಇಟ್ಟಿರ್ತೇನೆ ಸರ್ ಯಾರಿಗೇನೇ ತೊಂದರೆ ಬಂದು ನನಗೆ ಫೋನ್ ಬಂದ ತಕ್ಷಣ ಅದಕ್ಕೆ ಸ್ಪಂದಿಸಿ ಅವ್ರಿಗೆ ಸೇವೆ ಒದಗಿಸ್ಕೊಡ್ತೇನೆ ಸರ್ ನಾನು ಸೇವೆ ಮಾಡ್ತೇನೆ ಸರ್ ಈಗ COVID-19 ಸ್ಥಿತಿ ನಡೆದಿದೆ ಇಡೀ ಇಂಡಿಯಾನಲ್ಲಿ ಇಡೀ ಜಗತ್ತಿನಲ್ಲಿ ನಡ್ತಾ ಇದೆ ತು ಗೌರ್ಮೆಂಟು ತನ್ನ ಕೆಲಸನ ಮಾಡ್ತಾ ಇದೆ ಈ ಸ್ಥಿತಿಯಲ್ಲಿ ನಿಮ್ಮ ಪರವಾಗಿ ಅಥವಾ ನಿಮ್ಮ ಪಾರ್ಟಿ ಪರವಾಗಿ ನೀವು ಜನರಿಗೆ ಏನು ಮಾಡ್ತಾ ಇದ್ದೀರಾ ಸರ್ ನಮ್ಮ ಪಕ್ಷದ ಪರವಾಗಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ ಸರ್ ಪಕ್ಷದ ಪರವಾಗಿ ನಾವೆಲ್ಲ ಹೇಳ್ತಾ ಇದ್ದೇವೆ ಜನಕ್ಕೆ ಇದು BJP ಸರ್ಕಾರ ಏನಿದೆಯಲ್ಲ ಸರ್ ಪೂರ ವಿಫಲ ಆಗಿಬಿಟ್ಟಿದೆ ಸರ್ ಈ COVID-19 ಪೂರ ವಿಫಲ ಆಗಿ ಯಾವುದೇ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಜನಕ್ಕೆ ತುಂಬ ಕಷ್ಟ ಆಗ್ತಿದೆ ಜನ ಭಾಳ ದುಸ್ಥಿತಿಯಲ್ಲಿ ಬಂದಿದ್ದಾರೆ ಬಡ ಜನರಿಗೆ ಹೊಟ್ಟೆ ಕೂಳಿಲ್ಲ ತಿನ್ನೋಕ್ಕೆ ಇವರು ಪಾಪ ಅವ್ರು ಭಾಳ ತುಂಬ ಕಷ್ಟದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ಅವ್ರಿಗೆ ಸರಿಯಾಗಿ ಸರ್ಕಾರ ನೋಡ್ಕೊತಿಲ್ಲ ಮತ್ತು ಹಾಸ್ಪಿಟ್ಲಲ್ಲಿ ಕೂಡ ಬೆಡ್ ಕೂಡ ಇಲ್ಲ ಸರಿಯಾಗಿ ನೋಡ್ಕೊಳ್ಳೋಕ್ಕೆ ಯಾರು ಮತ್ತು ನೋಡಿ ವಯಸ್ಸಾಗಿರ್ತವೆ ಆ ವಯಸ್ಸಾದ ಜನಕ್ಕೆ ಪಾಪ ಅವು ಕೆಮ್ಮು ಕಪ್ಪ ಇರ್ತಾವೆ ಅವ್ರಿಗೆ ಹೋಗಿ COVID-19 ಅಂತ ಹಾಕಿ ಅವ್ರಿಗೆ ಇದು ಮಾಡಿ ಹರಾಸ್ಮೆಂಟ್ ಮಾಡಿ ಅವ್ರಿಗೆ ಮನೆಗೆ ಕಳಿಸಿದರೆ ಅವು ಹೆಂಗೆ ಇದಾಗ್ತವೆ ಸರ್ ಅದೆಲ್ಲ ತಪ್ಪು ಮಾಡ್ತಾ ಇದ್ದಾರೆ ಭಾಳ ಸರ್ಕಾರ ಭಾಳ ತಪ್ಪು ದಾರಿ ಹಿಡಿತಾ ಇದೆ ಅದಕ್ಕಾಗಿ ಅದನ್ನು ತಕ್ಷಣ ನಿಲ್ಲಿಸಿ ಸರಿಯಾಗಿ ಅವ್ರಿಗೆ ಸೇವೆ ಮಾಡಬೇಕು ಮತ್ತೇನಾದರೂ ದವಾಖಾನೆಯಲ್ಲಿ ಕೂಡ ಸರಿಯಾಗಿ ಸ್ಪಂದನೆ ಇಲ್ಲ ಸರ್ ಆಸ್ಪತ್ರೆಯಲ್ಲಿ ಕೂಡ ನಾವು ಕೇಳ್ತಾ ಇದ್ದೀವಿ ಜನ ನಮ್ಗೆ ಹೇಳ್ತಿರ್ತಾರೆ ಅದಕ್ಕಾಗಿ ನಾವು ಕೂಡ ಈಗ ನಮ್ಮ ಪಕ್ಷದ ವತಿಯಲ್ಲಿ ನಾವು ಒಂದು ಹೋರಾಟನೂ ಕೂಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋಗಿ ಒಂದು ಧರಣಿ ಮಾಡಬೇಕಂತ ಕೂಡ ನಾವು ತೀರ್ಮಾನ ಮಾಡ್ತಾ ಇದ್ದೇವೆ ಸರ್ ಪಕ್ಷದ ವತಿಯಂತ ಸರ್ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋಗಿ ಸೊ ಜನರಿಗೆ ಒಳ್ಳೇದು ಮಾಡೋದು ನಿಮ್ಮದು ಉದ್ದೇಶ ಇದೆ ಹೌದು ಸರ್ ಅದು ಮತ್ತು ಅದು ಬಿಟ್ಟು ಬೇರೆದು ಏನೇನು ಮತ್ತೆ ನಿಮ್ಮದು ಇದರೊಳಗೆ ಸರ್ವಿಸ್ದಾಗ ಏನೇನು ಮಾಡಿದ್ರಿ ಅಂದರೆ ರಿಲೇಟೆಡ್ ಟು ಪಬ್ಲಿಕ್ ಸರ್ವಿಸ್ದಾಗ ಮತ್ತೆ ಯಾವುದು ನೀವು ಕೆಲಸ ಮಾಡಿದ್ದೀರಾ ತುಂಬ ಬಡ ಜನರಿಗೆ ನಾನು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದೇನೆ ಸರ್ ಏನು ಸರ್ ನಮ್ಮ ರೋಡಿಂದಾಗಲಿ ಲೈಟ್ ಆಗಲಿ ನೀರು ಒಳಚಂಡಿ ಇಂಥವು ಏನು ಕೆಲಸಗಳಾದ ಬಂದಲ್ಲಿ ನಮ್ಮ ವಾರ್ಡ್ನಲ್ಲಿ ಕೂಡ ಸ್ವತಃ ನಾನು ನಿಂತು ಹೋರಾಟ ಮಾಡಿ ಸರ್ಕಾರದ ಲೆವೆಲ್ನಲ್ಲಿ ಕೆಲಸ ಮಾಡಿಕೊಂಡು ತುಂಬ ಬಂದು ನಾನು ವಾರ್ಡ್ನಲ್ಲಿ ಕೆಲಸ ಕೂಡ ಮಾಡುತ್ತಾ ಬಂದಿದ್ದೇನೆ ಸರ್ ಮೊದಲು ನಿಂತನ ಮಾಡ್ಕೊತ ಬಂದಿದ್ದೀನಿ ನಾನು ನನ್ನ ಬಾಲ್ಯ ಜೀವನದಿಂದನೂ ನಾನು ಈ ರಾಜಕಾರಣದಲ್ಲೇ ಬೆಳಿಬೇಕನ್ನೋದು ಒಂದು ಇದು ಮೊದಲು ನಾನು KSRTC ಚಾಲಕ ಆಗಿ ಕೆಲಸ ಮಾಡಿ ನಿವೃತ್ತಿ ಆದಮೇಲೆ ನಾನು VRS ಪಡ್ಕೊಂಡು ನಾನು ಪೂರ ರಾಜಕಾರಣ ಮಾಡಬೇಕು ಜನರ ಸೇವೆ ಮಾಡಬೇಕನ್ನೋ ಉದ್ದೇಶದಿಂದಲೇ ಪಕ್ಷಕ್ಕೆ ಬಂದಿದ್ದೆ ಸರ್ ನಮ್ಮ ಜನತಾದಳಕ್ಕೆ
ಕೆಲಸ. ಸರ್, ತಾವು ಯಾವ್ಯಾವ ವಾರ್ಡ್ನಲ್ಲಿ ಕೆಲಸ ಮಾಡಿದ್ದೀರಾ? ಸರ್, ನಾನು ವಾರ್ಡ್ ನಂಬರ್ 4ನಲ್ಲಿ, 3ನಲ್ಲಿ, 5ರಲ್ಲಿ, 7ನಲ್ಲಿ ಇವೆಲ್ಲ ವಾರ್ಡ್ನಲ್ಲಿ ಏನಿದೆ ಸರ್, ಧಾರವಾಡಕ್ಕೆ ಸಂಬಂಧಪಟ್ಟಲ್ಲಿ ಎಲ್ಲೆಲ್ಲ ಜನ ಕಷ್ಟ ಇರುತ್ತೆ, ಎಲ್ಲಿ ಜನ ನಮಗೆ ಫೋನ್ ಮಾಡ್ತಾರೆ ಅಲ್ಲೆಲ್ಲ ಕೂಡ ಹೋಗಿ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಸಿಗುವಂಗೆ ಕೆಲಸ ಮಾಡಿ ಕೊಟ್ಟು ಬಂದಿದ್ದೇನೆ ಸರ್. ನಾನು ಜಾಸ್ತಿ ಮಾಡಿದ್ದಂದರೆ 4ನೇ ವಾರ್ಡ್ನಲ್ಲಿ, ಇದೇ ವಾರ್ಡ್ ನಂಬರ್ 4, ಹಳೆಯ ವಾರ್ಡ್ 4ನಂಬರ್ ವಾರ್ಡ್ ಇದೆ. ಆ ವಾರ್ಡ್ನಲ್ಲಿ ತುಂಬ ಕೆಲಸ ಮಾಡಿದ್ದೇನೆ. ತಾವು ಬೇಕಾದ್ರೆ ಜನರ ಬಗ್ಗೆನೂ ಕೇಳ್ಬೋದು ಸರ್, ನಮ್ಮ ಬಗ್ಗೆ ಪರವಾಗಿಲ್ಲ. ಅದಕ್ಕೇನಿದ್ರೆ ನಾನು ನೀರು, ಒಳಚಂಡಿ, ಏನು ಆಸ್ಪತ್ರೆ ಆಗಲಿ, ಒಂದಕ್ಕೂ ಜನಕ್ಕೆ ಏನು ತೊಂದರೆ ಇದ್ದರೂ ಅದಕ್ಕೆ ಹೋಗಿ ನಾನು ನಿನ್ನ ಸ್ಪಂದನೆ ಮಾಡ್ತೀನಿ. ಒಂದು ತಹಸೀಲ್ದಾರ್ ಆಫೀಸಾಗಲಿ, ಒಂದು ಕಾರ್ಪೊರೇಷನಲ್ಲಾಗಲಿ, ಏನು ಸರ್ ನೀರಿಂದಾಗಲಿ, ಏನೇ ತೊಂದರೆ ಇದ್ದರೂ ಕೂಡ ತಕ್ಷಣ ಅದಕ್ಕೆ ಹೋಗಿ ನಾನು ಅಧಿಕಾರಿಗಳ ಜೊತೆ ಮಾತಾಡಿ ಅದಕ್ಕೆ ನ್ಯಾಯ ಸಿಗುವಂಗೆ ಮಾಡಿ ನಾನು ಕೆಲಸ ಮಾಡಿ ಕೊಟ್ಟು ಬರುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೇನೆ ಸರ್. ಇಂಡಿಪೆಂಡೆನ್ಸ್ ಸಂಗ್ರಾಮೇಂದ್ರ, ನಿಮಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹೊಂದಿಸ್ತೇನೆ ಮತ್ತು ನಮ್ಮ ಕೂಡ ಮಾತಾಡಲಿಕ್ಕೆ ಭಾಳ ಸಂತೋಷವಾಯಿತು ಮತ್ತು ಥ್ಯಾಂಕ್ ಯು ಸರ್. ತುಂಬ ನಿಮಗೂ ಕೂಡ, ನಿಮ್ಮ ಟಿ ವಿಗೂ ಕೂಡ ನನ್ನ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ತಾವು ಬಂದು ನನ್ನ ಇಂಟರ್ವ್ಯೂ ಕೂಡ ಮಾಡಿದ್ದೀರಿ, ಅದಕ್ಕಾಗಿ ನಾನು ತುಂಬ ಧನ್ಯವಾದ. ನಾನು ನಿಮಗೆಲ್ಲರಿಗೂ ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ ತಮಗೆಲ್ಲ ಧನ್ಯವಾದ ತಿಳಿಸ್ತೇನೆ ಸರ್. ನಮಸ್ಕಾರ. ಇಲ್ಲಿಯವರೆಗೆ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.